ಓಕೆ ಸ್ಟೂಡೆಂಟ್ಸ್, ಇವತ್ತು ರಿವಿಷನ್ ಕ್ಲಾಸಸ್ ಅಲ್ಲಿ ಫ್ಲೆಕ್ಸಿಬಲ್ ಬಜೆಟ್ ಬಗ್ಗೆ ಒಂದು ರಿವಿಷನ್ ವಿಡಿಯೋ ಹಾಕಿದ್ದೀನಿ, ಅದು ನೋಡಿ, ಅದು ಇಂಪಾರ್ಟೆಂಟ್. ಅದ್ರ ಜೊತೆಯಲ್ಲಿ ಕ್ಯಾಶ್ ಬಜೆಟ್ ಒಂದು ನನ್ನ ಹತ್ರ ಒಂದು ಪ್ರಾಬ್ಲಮ್ ಇದೆ. ನೀವು ಈ ಪ್ರಾಬ್ಲಮ್ ಕಲ್ತ್ಕೊಂಡ್ರೆ ಐ ಆಮ್ ಶೋರ್ ಯು ವಿಲ್ ಗೆಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಒಂದು 10 ಪ್ರಾಬ್ಲಮ್ ಮಾಡಿದಷ್ಟು ಈಕ್ವಲ್ ಆಗಿರುತ್ತೆ. ಇದೊಂದು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ರಿಗೂ ಕ್ಯಾಶ್ ಬಜೆಟ್ ಬಂದ್ಬಿಡುತ್ತೆ. ಓಕೆನಾ? ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಪ್ರಿಪೇರ್ ಎ ಕ್ಯಾಶ್ ಬಜೆಟ್ ಫಾರ್ 3 ಮಂತ್ಸ್ ಎಂಡಿಂಗ್ 30th of June 2006 ಫ್ರಮ್ ದ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಇವನು ಮಂತ್ ಸೇಲ್ಸ್, ಮೆಟೀರಿಯಲ್, ವೇಜಸ್, ಓವರ್ ಹೆಡ್ಸ್ ಕಾಲಮ್ ಕೊಟ್ಟಿದ್ದಾನೆ. ಈಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ನಂಬರ್ಸ್ ಕೊಟ್ಟಿದ್ದಾನೆ. ಓಕೆನಾ? ನಮಗೆ ಒಂದ್ ಅರ್ಥ ಆಗ್ಬೇಕು, ಕ್ಯಾಶ್ ಬಜೆಟ್ ಮಾಡ್ತಾ ಇದೀವಿ ಅಂದ್ರೆ ನಮಗ್ ಬೇಕಾಗಿರುವಂತದ್ದು ವಾಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಅಂದ್ರೆ ಕ್ಯಾಶ್ ಎಷ್ಟು ಬಂದಿದೆ, ಕ್ಯಾಶ್ ಎಷ್ಟು ಹೋಗಿದೆ, ಅಥವಾ ಕ್ಯಾಶ್ ಎಷ್ಟು ಬರಬಹುದು, ಕ್ಯಾಶ್ ಎಷ್ಟು ಹೋಗಬಹುದು ಅನ್ನೋದನ್ನ ನಾವು ಒಂದ್ ಬಜೆಟ್ ಮಾಡಬೇಕಾಗುತ್ತೆ, ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಅದನ್ನೇ ಬಜೆಟ್ ಅಂತ ಹೇಳ್ತೀವಿ. ಬಜೆಟ್ ಅಂದ್ರೆ ಏನು? ಫ್ಯೂಚರ್ ಅಲ್ಲಿ ಆಗುವ ಎಕ್ಸ್ಪೆನ್ಸಸ್ ನ ಇವತ್ತೇ ನಾವು ಎಷ್ಟಾಗುತ್ತೆ ಅಂತ ನಾವು ತಿಳ್ಕೊಂಡಿರ್ಬೇಕು. ಏನೇ ತಿಳ್ಕೊಂಡಿರ್ಬೇಕು ಅಂದ್ರೆ ಎಷ್ಟಾಗುತ್ತೆ ಅಂತ ತಿಳ್ಕೊಂಡಿದ್ರೆ, ಓಕೆನಾ, ಎಷ್ಟ್ ಆಗಿದೆ ಆಕ್ಚುಯಲ್ ಆಗಿ, ಅದಕ್ಕೆ ಕಂಪೇರ್ ಮಾಡಿಕೊಂಡು ಒಬ್ಬ ಹೈಯರ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾನೆ, ಅದಕ್ಕೆ ಕಂಟ್ರೋಲಿಂಗ್ ಮೆಷರ್ಸ್ ತಗೊಳ್ಬಹುದು. ಏನಪ್ಪ ಇಷ್ಟಾಗುತ್ತೆ ಅನ್ಕೊಂಡಿದ್ವಿ, ಯಾಕೆ ಇಷ್ಟೊಂದು ಆಗಿದೆ, ಅಥವಾ ಯಾಕೆ ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ ಅಂತ ಹೇಳಿ ನಾವು ಏನ್ ಮಾಡಬಹುದು, ಸ್ಕ್ರೂಟನೈಸ್ ಮಾಡಬಹುದು. ಕರೆಕ್ಟಾ? ಈಗ ನಾವು ಕ್ಯಾಶ್ ಬಜೆಟ್ ಏನ್ ಮಾಡೋದು ಅಂತ ನೋಡೋಣ. ಅವನು 3 ಮಂತ್ಸ್ ಕೇಳಿದ ಕ್ಯಾಶ್ ಬಜೆಟ್, ಎಷ್ಟ್ ತಿಂಗಳಿಗೆ? 3 ಮಂತ್ಸ್ ಗೆ. 3 ಮಂತ್ಸ್ ಕ್ಯಾಶ್ ಬಜೆಟ್ ಮಾಡಬೇಕು. ಈಗ ಇಲ್ಲಿ ಇಲ್ಲಿ ಕಾಣಿಸುತ್ತ ಕ್ಯಾಶ್ ಬಜೆಟ್ ಫ್ರಮ್ ಎಂಡಿಂಗ್ ಜೂನ್ ಅಂತ ಹೇಳಿದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್, ಮೇ, ಜೂನ್ ಆಗುತ್ತೆ. ಏಪ್ರಿಲ್ ಫ್ರಮ್ ಏಪ್ರಿಲ್ ಟು ಜೂನ್. ಓಕೆನಾ? ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಹೇಳ್ತೀನಿ. ಇದು ಏಪ್ರಿಲ್ ಮಂತ್, ಇದು ಮೇದು, ಇದು ಜೂನ್. ಅಕ್ಷರಗಳು ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಸರಿ. ಈಗ ರೂಲ್ಸ್ ಆಗ್ತದೆ. ಏನ್ ರೂಲ್ಸ್ ಅಂತ ಹೇಳಿದ್ರೆ ಮಾಮೂಲಿ 3-4 ಬಾಕ್ಸ್ಗಳು ಹಾಕೊಳ್ಳಿ. ಓಕೆನಾ? ಇದು ಪರ್ಟಿಕ್ಯುಲರ್ಸ್, ಇದು ಏಪ್ರಿಲ್ ಮಂತ್, ಮೇ ಮಂತ್. ಓಕೆನಾ? ರೂಲ್ಸ್ ಬರ್ತದೆ. ಈಗ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಏಪ್ರಿಲ್ ತಿಂಗಳಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಿತ್ತು, ಕ್ಯಾಶ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಅದನ್ನ ನಮ್ಗೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೂರನೇ ಅಡ್ಜಸ್ಟ್ಮೆಂಟ್ ನೋಡಿ. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಆನ್ 1st April 2006 ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ರುಪೀಸ್ 6,000 ಅಂತ ಹೇಳ್ತಾರೆ. ಅಲ್ಲಿಗೆ 6,000 ರುಪೀಸ್ ನಮ್ಮ ಹತ್ರ ಅಮೌಂಟ್ ಇದೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಈ ವರ್ಷ ಅಥವಾ ಈ 3 ತಿಂಗಳಲ್ಲಿ ಎಷ್ಟು ದುಡ್ಡು ಬರಬಹುದು, ಎಷ್ಟು ದುಡ್ಡು ಹೋಗಬಹುದು ಅನ್ನೋದನ್ನ ನಾವು ಎಸ್ಟಿಮೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಆಡ್ ರೆಸಿಪ್ಟ್ಸ್, ಪೇಮೆಂಟ್ಸ್ ನಿರ್ಮಾಣ ಮೈನಸ್ ಮಾಡ. ಓಕೆನಾ? ಇಲ್ಲಿ ಯಾವ್ದಾವ್ದು ರೆಸಿಪ್ಟ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ರೆಸಿಪ್ಟ್ ಆಗ್ತಕ್ಕಂಥ ನಂಬರ್ಸ್ ತುಂಬಾ ಕಡಿಮೆ, ರೆಸಿಪ್ಟ್ ಆಗ್ತಂತ ನಂಬರ್ ತುಂಬಾ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಸ್ಪೇಸ್ ಕಡಿಮೆನೆ ತಗೋತೀನಿ. ಓಕೆನಾ? ರೆಸಿಪ್ಟ್ಸ್ ಗೆ ಇನ್ ಸ್ವಲ್ಪ ಮೇಲೆ ಹಾಕೋತೀನಿ, ಆಗ್ಬೋದಾ? ಇದು ಪೇಮೆಂಟ್ಸ್, ಪೇಮೆಂಟ್ಸ್ ಜಾಸ್ತಿ ಇದೆ. ಯಾವ್ದಾದ್ ಪೇಮೆಂಟ್ಸ್, ಯಾವ್ದಾದ್ ರೆಸಿಪ್ಟ್ಸ್ ಅಂತ ನಾವು ಪ್ರಾಬ್ಲಮ್ ಅಲ್ಲಿ ನೋಡೋಣ. ಫಸ್ಟ್ ಈಗ ಅಡ್ಜಸ್ಟ್ಮೆಂಟ್ ಮೊದಲನೇದು ಓದಿ ಏನಂತ ಹೇಳಿದಾನೆ. ಕ್ರೆಡಿಟ್ ಟರ್ಮ್ಸ್ ಆರ್ ಸೇಲ್ಸ್ ಅಂಡ್ ಡೆಟಾರ್ಸ್. ನೋಡಿ, ಸೇಲ್ಸ್ ಅಂದ್ರು ಒಂದೇ, ಡೆಟಾರ್ಸ್ ಅಂದ್ರೂ ಒಂದೇ. ಆದ್ರೆ ನಾವು ಓದ್ಬೇಕಾದ್ರೆ ಸೇಲ್ಸ್ ಅಂತ ಹೇಳಿದ್ರೆ ಕ್ಯಾಶ್ ಸೇಲ್ಸ್ ಅಂತ ಹೇಳ್ತೀವಿ. ಈಗ ಒಂದು ಗೂಡ್ಸ್ ನ ನಾನು ಸೇಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕ್ಯಾಶ್ ಬರುತ್ತೆ, ಹೌದಾ? ಈಗ ಸಪೋಸ್ ನಾನು ಏಪ್ರಿಲ್ ಅಲ್ಲಿ ಒಂದು ಸೇಲ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ಕ್ಯಾಶ್ ಬಂದ್ಬಿಟ್ರೆ ಕ್ಯಾಶ್ ಸೇಲ್ಸ್ ಅಂತ ದುಡ್ಡು ಬಂದಿದೆ ಅಂತ ಹಾಕೊಳ್ತೀನಿ. ಕರೆಕ್ಟಾ? ಸಪೋಸ್ ಕ್ರೆಡಿಟ್ ಅಲ್ಲಿ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಡಿಜೆಗೆ ಏಪ್ರಿಲ್ ತಿಂಗಳಲ್ಲಿ 1 ಲಕ್ಷ ರೂಪಾಯಿ ಸೇಲ್ಸ್ ಮಾಡಿದೀನಿ, ಅವನು ಹೇಳ್ತೇನೆ ಸರ್ ನಾನು ಮುಂದಿನ ತಿಂಗಳು ಕೊಡ್ತೀನಿ ಸರ್ ಅಂತ ಹೇಳ್ತೇನೆ, ಹಾಗಾದ್ರೆ ಏಪ್ರಿಲ್ ಅಲ್ಲಿ ಸೇಲ್ಸ್ ಆಗಿದೆ, ಆದ್ರೆ ದುಡ್ಡು ಬಂದಿರೋದು ಯಾವಾಗ? ನನಗೆ ಮೇ ನಲ್ಲಿ ಬಂದಿರುತ್ತೆ, ಅರ್ಥ ಆಗ್ತಿದೆ? ಆವಾಗ ನಾನು ಡಿಜೆ ಕೊಡಬೇಕು. ಹೂ ಇಸ್ ಡಿಜೆ ಇನ್ ದ ಕ್ವಶನ್ ಅಂದ್ರೆ ಡೆಟಾರ್, ಡಿಜೆ ಇಸ್ ಎ ಡೆಟಾರ್ ಫಾರ್ ಮಿ, ಅರ್ಥ ಆಗ್ತಿದ್ಯಾ? ಆಗ ರಿಸೀವ್ ಫ್ರಮ್ ಡಿಜೆ ಅಥವಾ ಡೆಟಾರ್ ಅಂತ ಹೇಳಿ 1 ಲಕ್ಷ ರೂಪಾಯಿ ಏಪ್ರಿಲ್ ಅಲ್ಲಿ ಮೇ ನಲ್ಲಿ ಬರುತ್ತೆ ಅಂತ ಹಾಕೊಡೋದು, ಅದೇ ತರನೇ. ಅದಕ್ಕೆ ಸೇಲ್ಸ್ ಅಂಡ್ ಡೆಟಾರ್ಸ್.
ಏನಂತ ಹೇಳ್ತಾನೆ 10% ಆಫ್ ಸೇಲ್ಸ್ ಆನ್ ಕ್ಯಾಶ್ 50% ಆಫ್ ದ ಕ್ರೆಡಿಟ್ ಸೇಲ್ಸ್ ಆರ್ ಕಲೆಕ್ಟೆಡ್ ನೆಕ್ಸ್ಟ್ ಮಂತ್ ದ ಬ್ಯಾಲೆನ್ಸ್ ಇನ್ ದ ಫಾಲೋಯಿಂಗ್ ಮಂತ್ ಅಂತ ಹೇಳ್ತಾರೆ. ನೋಡಿ ಈ ತರ ಕೊಟ್ಟಾಗ ದಯವಿಟ್ಟು ನೀವು ಏನ್ ಮಾಡಬೇಕು ಅಂದ್ರೆ ಕ್ಲೀನ್ ಆಗಿ ಅಕೌಂಟ್ ಬರ್ಕೊಳ್ಳಿ, ಕ್ಯಾಲ್ಕುಲೇಷನ್ ತೋರಿಸಿ. ಈಗ ನನ್ ಕ್ಯಾಲ್ಕುಲೇಷನ್ ತೋರಿಸ್ತೀನಿ, ಇದನ್ನ ನೋಟ್ ನಂಬರ್ ಒನ್ ಅಂತ ಕರೀತೀವಿ. ಓಕೆನಾ? ಸೇಲ್ಸ್ ಯಾವ್ಯಾವ ತಿಂಗಳದ್ದು ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಅಂದ್ರೆ ಫೆಬ್ರವರಿ ಕೊಟ್ಟಿದ್ದಾನೆ, ಮಾರ್ಚ್ ಕೊಟ್ಟಿದ್ದಾನೆ, ಏಪ್ರಿಲ್ ಕೊಟ್ಟಿದ್ದಾನೆ, ಮೇದು ಕೊಟ್ಟಿದ್ದಾನೆ, ಜೂನ್ ಕೊಟ್ಟಿದ್ದಾನೆ. ಕರೆಕ್ಟಾ? ನಾನು ಈ ತರ ಬರೆದ್ರೆ ನಿಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದಾ ಇಲ್ವಾ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ಬೋಣ. ಓಕೆನಾ? ಸೇಲ್ಸ್ ಎಸ್ ಕೊಟ್ಟಿದ್ದಾನೆ ಹೇಳಿದ್ರು ಒಬ್ಬೆ 14,000, ಸ್ವಲ್ಪ ಜೋರಾಗಿ ಇಲ್ಲಿ 15,000, 16,000, 17,000, 18,000. ಕರೆಕ್ಟಾ? ಈಗ ಅವನೇನ್ ಹೇಳ್ತಾ ಇದ್ರಲ್ಲಿ 10% ಕ್ಯಾಶ್ ಸೇಲ್ಸ್ ಆಗಿದೆ ಅಂದ್ರೆ ಆ ತಿಂಗಳದ್ದು ಸೇಲ್ ಮಾಡಿದ್ರೆ ಆ ತಿಂಗಳಲ್ಲಿ ಎಷ್ಟು ಬರುತ್ತೆ? 10% ಬರುತ್ತೆ. ಅಲ್ಲಿಗೆ ಇದರಲ್ಲಿ 1,400 14,000 ಮೇಲೆ, 15,000 ಮೇಲೆ, 16,000 ಮೇಲೆ, 17,000 ಮೇಲೆ, 18,000. ಕ್ಲಿಯರಾ? ಎಲ್ಲರಿಗೂ ಬಂತ? ಈಗ ಏಪ್ರಿಲ್ ಅಲ್ಲಿ ಎಷ್ಟು ಬಂದಿದೆ, ಮೇ ನಲ್ಲಿ ಎಷ್ಟು ಬಂದಿದೆ, ಜೂನ್ ಅಲ್ಲಿ? ಯಾಕೆ ಸರ್ ಮೂರಕ್ಕೆ ಮಾರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಬಜೆಟ್ ಮಾಡ್ತಿರೋದು ಆ 3 ತಿಂಗಳಿಗೆ. ಕರೆಕ್ಟಾ? ಅದಕ್ಕೆ ಕ್ಯಾಶ್ ಸೇಲ್ಸ್ ಎಸ್ ಬಂದಿದೆ ಹೇಳ್ರಪ್ಪ, 1,600, 1,700, 1,800. ಅಲ್ಲಿಗೆ ಈ ಕತೆ ಮುಗಿತು. ಕರೆಕ್ಟಾ? ಈಗ ಬ್ಯಾಲೆನ್ಸ್ ಎಸ್ ಇದೆ ನೋಡಿ, 12,600, 13,500, 14,500, 15,000, 15,000, 16,000. ಗೊತ್ತಾ? ಇದೇ ಇಂಪಾರ್ಟೆಂಟ್ ಕ್ವಶನ್, ಇದೇ ಇದೇ ಜಾಸ್ತಿ ಕಷ್ಟ ಇದೆ. ಈಗ ಬ್ಯಾಲೆನ್ಸ್ ಎಸ್ ಕೊಡ್ಬೇಕು, ಇಸ್ ಕೊಡ್ಬೇಕು. ಅವನೇನ್ ಹೇಳ್ತಾ ಇದ್ರೆ, ಅವನು ಅಂದ್ರೆ ಯಾರು, ಇಲ್ಲಿ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಕ್ಕಂತ ಬಿಸ್ನೆಸ್ ಮ್ಯಾನ್, ನೀನ್ ಎಷ್ಟು ಕೊಡ್ಬೇಕಲ್ಲನಪ್ಪ ಉಳಿದಿದ್ದು, ಈಗ 14,000 ಸೇಲ್ಸ್ ಮಾಡಿದೀನಿ, ಅದ್ರಲ್ಲಿ 1,400 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟಿದ್ಯಾ, ಉಳಿದಿಸ್ ಕೊಡ್ಬೇಕು 12,600 ಕೊಡು. ಇದರಲ್ಲಿ 50%, ಓಕೆನಾ? ಇದ್ರಲ್ಲಿ 50% ಎಷ್ಟು? 6,300. ಕರೆಕ್ಟ್. ಅದ್ ಯಾವ ತಿಂಗಳಲ್ಲಿ ಬರುತ್ತಂತೆ? ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ. ಓಕೆನಾ? ಇನ್ನ 50% ಅದರ ನೆಕ್ಸ್ಟ್ ಮಂತ್ ಅರ್ಥ ಅಲ್ಲೇ ಹಾಕೊಂಡ್ಬಿಡ್ಬೇಕು. ಈ ಮಂತ್ ಎಷ್ಟಿದೆ ಟೋಟಲ್? 12,600 ಇದೆ. ನಾವ್ ಟೈಮ್ ಎಷ್ಟು ಕೊಟ್ಟಿದೀವಿ ನೋಡಪ್ಪ, ಮುಂದಿನ ತಿಂಗಳ ಅರ್ಧ ಕೊಡು, ಅದ್ರ ಮುಂದಿನ ತಿಂಗಳ ಅರ್ಧ ಕೊಡು ಅಂತ ಹೇಳ್ತಾರೆ. ಅಲ್ಲಿ ಹಾಕೊಂಡ್ಬಿಟ್ಟಿದ್ವಿ. ಅಲ್ಲಿಗೆ ಈ ಪಾಯಿಂಟ್ ಮುಗೀತು. 13,500 ಅಲ್ಲಿ ಅರ್ಧ ಎಷ್ಟು ಬರುತ್ತೆ ಹೇಳಿ? 50% 6,750 ಒನ್ ತಿಂಗ್ ಮುಂದಿನ ತಿಂಗಳು, ಇನ್ 6,750 ನೆಕ್ಸ್ಟ್ ಮಂತ್ ಬರುತ್ತೆ. ಕ್ಲಿಯರ್? ಅಲ್ಲಿ ಇದು ಆಯ್ತು. 14,400 ಅಲ್ಲಿ 7,200 ನೆಕ್ಸ್ಟ್ ಮಂತ್ ಬರುತ್ತೆ, ಇನ್ನು ಉಳಿದಿದ್ದು ಅದ್ರ ನೆಕ್ಸ್ಟ್ ಮಂತ್ ಬರುತ್ತೆ. ಕ್ಲಿಯರ್? ಅಲ್ಲಿ ಇದು ಮುಗಿತು. ನೆಕ್ಸ್ಟ್ ಯಾವುದು? 15,650 ನೆಕ್ಸ್ಟ್ ಮಂತ್ ಬರುತ್ತೆ, ಅದ್ರ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಬರುತ್ತೆ. ಅಲ್ಲಿಗೆ ನಮ್ಗೆ ಏಪ್ರಿಲ್ ಮೇ ಜೂನ್ ಅಲ್ಲಿ ಎಷ್ಟೆಷ್ಟು ಬರ್ತಾ ಇದೆ, ಈಗ ಇವೆರಡನ್ನು ಟೋಟಲ್ ಮಾಡಿ, ಇವೆರಡು ಟೋಟಲ್ ಮಾಡಿದ್ರೆ 13,050. ವೆರಿ ಗುಡ್, ಕರೆಕ್ಟ್. ಇದು 13,950 ಕರೆಕ್ಟ್. ಬಿಜೆ ಸೂಪರ್ ಆಗಿ ಇದೆ. ಈಗ ಎಷ್ಟೆಷ್ಟು ಕ್ಯಾಶ್ ಬಂದಿದೆ ಇಲ್ಲಿ ನೋಡಿ, ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಕರೆಕ್ಟ್ ಏನಪ್ಪ? ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಎಷ್ಟೆಷ್ಟು? 13,950, 13,950, 14,850. ಆಯ್ತೇನಪ್ಪ? ಅಲ್ಲಿ ಸೇಲ್ಸ್ ಅಡ್ಜಸ್ಟ್ಮೆಂಟ್ ಮುಗೀತು. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಬನ್ನಿ, ಏನಂತ ಹೇಳ್ತೈತೆ? ಕ್ರೆಡಿಟರ್ಸ್ ಅಂದ್ರೆ ಯಾರು ಅಂದ್ರೆ ಮೆಟೀರಿಯಲ್ಸ್ 2 ಮಂತ್ಸ್, ವೇಜಸ್ ಕ್ವಾರ್ಟರ್ ಮಂತ್, ಓವರ್ ಹೆಡ್ಸ್ ಹಾಫ್ ಮಂತ್ ಅಂತ. ಅರ್ಥ ಏನು ಅಂದ್ರೆ ಮೆಟೀರಿಯಲ್ ಅಂದ್ರೆ ಪರ್ಚೇಸ್ ಮಾಡ್ತೀವಿ. ಯಾರಿಂದ ಪರ್ಚೇಸ್ ಮಾಡ್ತೀವಿ? ನಮ್ಮ ಕ್ರೆಡಿಟರ್ ಇಂದ, ಸಪ್ಲೈಯರ್ ಇಂದ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿ ಇಮಿಡಿಯೇಟ್ ಆಗಿ ಕ್ಯಾಶ್ ಕೊಡ್ತಾ ಇದೀವಿ ಅಂದ್ರೆ ಇಲ್ಲ, ಅವ್ರಿಗೆ 2 ತಿಂಗಳು ಕ್ರೆಡಿಟ್ ಕೊಡು ಅಂತ ಹೇಳ್ತಾ ಇದೀವಿ. ಹೌದಾ? ಈಗ 2 ತಿಂಗಳು ಕ್ರೆಡಿಟ್ ಕೊಡು ಅಂದ್ರೆ ನೋಟ್ ನಂಬರ್ 2 ಹೋಗ್ತೀವಿ. ಓಕೆನಾ? ಇಲ್ಲಿ ಮೆಟೀರಿಯಲ್ಸ್ ಅಂತಾನೆ ಹಾಕ್ತೀನಿ, ಯಾಕೆಂದ್ರೆ ಕ್ವಶನ್ ಅಲ್ಲೂ ಮೆಟೀರಿಯಲ್ಸ್ ಅಂತಾನೆ ಕೊಟ್ಟೋದೆ. ಮೆಟೀರಿಯಲ್ಸ್ ಈಸ್ ನಥಿಂಗ್ ಬಟ್ ವಾಟ್? ಪರ್ಚೇಸಸ್.
ಪರ್ಚೇಸಸ್ ಗೂ ಇನ್ನೊಂದು ಹೆಸರು ಇದೆ ಏನದು ಸಪ್ಲೈಯರ್ ಎಲ್ಲ ಒಂದೇ ಅರ್ಥ ಆಗ್ತಿದ್ಯಾ ಈಗ ಇವ್ರದು ಟೋಟಲ್ ಪರ್ಚೇಸಸ್ ಎಷ್ಟು ಮಾಡಿದೀವಿ ಫೆಬ್ರವರಿನಲ್ಲಿ ಎಷ್ಟಿದೆ 9600 ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಎಷ್ಟೆಷ್ಟಿದೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ನಾನು ಈ ತರ ಬರೀತಾ ಇದ್ದೀನಿ ಅಮೌಂಟ್ ಎಷ್ಟೆಷ್ಟಿದೆ ಹೇಳಿ ಬೇಕನೆ 3,200, 3,600, 4,000 ಹಾಕಿ 750 ಕರೆಕ್ಟ್ ಇಂಟು 1/4 ಆಗಿ ಎಷ್ಟು ಬರುತ್ತೆ 750 ಬರುತ್ತೆ ಇಂಟು 1/4 ಇಂಟು 1/4 1,950 ಅಪ್ಪ 1,950 ಅಷ್ಟೊಂದು ಬರುತ್ತಾ ಕರೆಕ್ಟ್ ಆಗಿ ಹೇಳ್ಬೇಕಪ್ಪ 9,000 ಇದು 1,000 ಪಕ್ಕ ಕರೆಕ್ಟಾ ಕರೆಕ್ಟ್ ಅಲ್ಲಪ್ಪ ಈಗ ಅವನೇನ್ ಹೇಳ್ತಿದ್ದಾನೆ ಒಂದ್ ವಾರದ್ದು ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಕರೆಕ್ಟಾ ಇಲ್ಲಿಂದ ಎಷ್ಟಾಗುತ್ತೆ ಇಲ್ಲಿಂದ ಇಲ್ಲಿ ಎಷ್ಟಾಗುತ್ತೆ ಕರೆಕ್ಟಾ ಅಲ್ಲಿಗೆ ಒಂದೊಂದ್ ತಿಂಗಳದ್ದು ಒಂದೊಂದ್ ವಾರದ್ದು ಹಿಂದಿನ ತಿಂಗಳದೆಲ್ಲ ಪೋಸ್ಟ್ ಏನ್ ಮಾಡಿದೀವಿ ತಗೊಂಡ್ಬಿಟ್ಟಿವಿ ಕರೆಕ್ಟಾ ತಗೊಂಡಿದೀವ ಈಗ ನಮ್ಗೆ ಬೇಕಾಗಿರೋದು ಯಾವತ್ತಪ್ಪ ಏಪ್ರಿಲ್ ಮೇ ಜೂನ್ ಟಿಕ್ ಮಾಡ್ಕೊಳ್ಳಿ ಈ ತರ ಇದಕ್ಕೆ ಪ್ಲಸ್ ಓಕೆನಾ ಏಪ್ರಿಲ್ ಅಲ್ಲಿ ಎಷ್ಟಪ್ಪ ಸಂಬಳ ಕೊಟ್ಟಿರೋದು ನಾವು ವೇಜಸ್ ಅದ್ರಲ್ಲಿ 3/4
क्वेश्चन मका इक्रे नर्थ आगते सर आगे इला बाय बिटो इवेर आडी बरतौस नईन्ड्रेड बे करेक्टा बरी ऐन वेजस् पेएबल थ्री थ्री फिफ्टी थ्री 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 थ्रेड नईन हंड्रेड करेक्टनप बर नेक्स्ट पॉइंट नो ओवर हेड्स हाफ मंथ करेक्ट ना अलसला ओके अलसबिड़ी केबार वीडियो हम प्ले स्वल्प ओके कष्ट इनेजी आगे फस्ट वन फोर्थ हाकोली ओके वन फोर्थ ना नेक्स्ट मंथ को निम्स नोन ओवर हेड्स को अर्ध तिंगल अव दिन बरते हद्न दिन संबल अदे तिंगल को इन हद्द दिन ओवर हेड्स एक्सपेन्सस् नेक्स्ट मंथ नमें नोट नंबर फोर ओवर हेड्स टोटल जुलाई सॉरी फेब्रवरी अल फेब्रवरी मार्च एप्रिल मे जून एस एस थाउजेंड सेवन हंड्रेड थाउजेंड नाइन हंड्रेड टू थाउजेंड टू हंड्रेड अमा निम्स मतलब याके नोडी अर्ध एसप हाफ ओके ना वन बाय टू वन बाय टू एस एस इधर एप्रिल मे जून ओवर हेड्स पेएबल मेजर पॉइंट्स मुगीतु इष्टे 90% बंद नेक्स्ट नोड़ ओपनिंग बैलेंस कैश हाकी अदर रेलेवेंट इनफॉरमेशन प्लांट एंड मशीनरी विल बी इंस्टॉल्ड इन फेब्रवरी 2006 एट ए कॉस्ट ऑफ 96,000 द मंथली इंस्टॉलमेंट 2000 इज पेएबल फ्रॉम एप्रिल ऑनवर्ड्स अंद्रे वन मशीन पर्चेस इंस्टॉल आगोगिबिट्टिदे दुड्डु 96,000 रुपीस मशीन दो ना इंस्टॉलमेंट अल्ली पर्चेस माडिदीवि फेब्रवरी माडिद्रे एप्रिल इंद स्टार्ट माडिदीवि कोडोदक्के हौदा सो अदक्के मशीन नरी इंस्टॉलमेंट ओके ना एप्रिल इंद ताने स्टार्ट आगोदु एप्रिल अल्ली 2000 कोडबेकु मे अल्ली 2000 कोडबेकु जून अल्ली 2000 कोडबेकु मुगीतु ಏನು ಕ್ಯಾಲ್ಕುಲೇಷನ್ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಬನ್ನಿ ಡಿವಿಡೆಂಡ್ 5% ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2 ಲಕ್ಷ ವಿಲ್ ಬಿ ಪೇಡ್ ಆನ್ 1st ಜೂನ್ ಯಾವ ತಿಂಗಳಲ್ಲಿ ಕೊಡ್ತಾ ಇದೀವಿ ಜೂನ್ ಪೇಡ್ ಅಂದ್ರೆ ಪೇಮೆಂಟ್ ಅಂತಾನೆ ಅದಕ್ಕೆ ಇಲ್ಲಿ 5ನೇದು
ಪ್ರಿಫರೆನ್ಸ್ ಡಿವಿಡೆಂಡ್ ಪೇ ಓಕೆನಾ ಪೇ ಬಂದು ಇಲ್ಲ ಕೊಟ್ಟಿಲ್ಲ ಪೇ ಬೇಕು ಟೂ ಲ್ಯಾಕ್ಸ್ ಮೇಲೆ ಕರೆಕ್ಟ್ ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಸಾವಿರ ಬರುತ್ತೆ ಯಾವ ತಿಂಗಳಲ್ಲಿ ಕೊಡ್ತಾ ಇದ್ದೀನಿ ಜೂನ್ ಅಲ್ಲಿ ಕೊಡ್ತಾ ಇದ್ದೀನಿ ಮುಗೀತು ನೆಕ್ಸ್ಟ್ ನೋಡಿ ಅಡ್ವಾನ್ಸ್ ಟು ಬಿ ರಿಸೀವ್ ಫಾರ್ ಸೇಲ್ ಆಫ್ ವೆಹಿಕಲ್ ಒಂದು ವೆಹಿಕಲ್ ಸೇಲ್ ಮಾಡಿದೀವಿ ಅಡ್ವಾನ್ಸ್ ಬುಕಿಂಗ್ ಮಾಡಿದ್ದಾರೆ ಒಂಬತ್ತು ಸಾವಿರ ಕೊಟ್ಟು ಯಾವ ತಿಂಗಳಲ್ಲಿ ಬಂದಿದೆ ಅಡ್ವಾನ್ಸ್ ಸೊ ಹಾಗಾದ್ರೆ ಅಡ್ವಾನ್ಸ್ ರಿಸೀವ್ ಯಾವ ತಿಂಗಳಲ್ಲಿ 9000 ಬಂದಿದೆ ನೆಕ್ಸ್ಟ್ ನೋಡಿ ಡಿವಿಡೆಂಡ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ಕಮ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಮಗೆ ಡಿವಿಡೆಂಡ್ ಬಂದಿದೆ ಪ್ರಾಫಿಟ್ ಬಂದಿದೆ ಅದು ಯಾವ ತಿಂಗಳಲ್ಲಿ ಬರ್ತಾ ಇದೆ ಅಂದ್ರೆ ಸಾವಿರ ಬರಬಹುದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಡಿವಿಡೆಂಡ್ ರಿಸೀವಬಲ್ 1000 ರುಪೀಸ್ ಜೂನ್ ಅಲ್ಲಿ ಬರುವಂತ ಚಾನ್ಸಸ್ ಇದೆ ನೆಕ್ಸ್ಟ್ ಲಾಸ್ ಪಾಯಿಂಟ್ ಇನ್ಕಮ್ ಟ್ಯಾಕ್ಸ್ ಅಡ್ವಾನ್ಸ್ ಆಗಿ ಜೂನ್ ಅಲ್ಲಿ ಜೂನ್ ಇವಾಗಲೇ ಕೊಟ್ಬಿಟ್ಟಿದೀವಿ ಅಂತೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಪೇಡ್ ಇನ್ ಜೂನ್ ಅಡ್ವಾನ್ಸ್ ಜೂನ್ ಅಲ್ಲಿ ಎಷ್ಟು 2000 ಕೊಟ್ಟಿದ್ವಿ ಅಷ್ಟೇನಾ ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತು ಸರ್ ಈಗೇನ್ ಮಾಡಬೇಕು ಈಗ ನಾವು ಒಂದೊಂದೇ ತಿಂಗಳದ್ದು ಟೋಟಲ್ ಮಾಡಬೇಕು ದಯವಿಟ್ಟು ಯಾವುದೇ ಕಾರಣಕ್ಕೂ ಮೂರು ಒಂದೇ ಸರಿ ಟೋಟಲ್ ಮಾಡಬಾರದು ಓಕೆನಾ ಇದೇ ಕ್ಯಾಶ್ ಬಜೆಟ್ ಅಲ್ಲಿ ಇರ್ತಕ್ಕಂಥದ್ದು ಈಗ ಫಸ್ಟ್ ರೆಸಿಪ್ಟ್ಸ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಟೋಟಲ್ ಅಂತ ಹೇಳಿದ್ರೆ 650 ಅಷ್ಟು 20,650 ಬರ್ತಾ ಇದೆ ಹೌದಾ ಇದನ್ನ ಟೋಟಲ್ ರೆಸಿಪ್ಟ್ಸ್ ಅಂತ ಹೇಳ್ತೀನಿ ಟೋಟಲ್ ಪೇಮೆಂಟ್ ಮಾಡ ಟೋಟಲ್ ಪೇಮೆಂಟ್ ನೋಡಿದ್ರೆ ಎಷ್ಟು ಬರುತ್ತೆ 10 1 10 13 19 1 10 14 14 16,900 ಹಾಗಾದ್ರೆ ಓಪನಿಂಗ್ ಅಲ್ಲಿ ಇಷ್ಟು ದುಡ್ಡು ಬರಬೇಕು ಅಂತ ಬರುತ್ತೆ ಅಂತ ಅನ್ಕೊಂಡಿದ್ವಿ ಪೇಮೆಂಟ್ ಇಸ್ ಮಾಡಬೇಕು ಅನ್ಕೊಂಡಿದ್ವಿ ಹಾಗಾದ್ರೆ ಕ್ಲೋಸಿಂಗ್ ಎಷ್ಟು ಉಳಿಯುತ್ತೆ ನಮ್ಮ ಹತ್ರ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಥವಾ ಬ್ಯಾಂಕ್ ಮೈನಸ್ ಮಾಡಿ ಎ ಮೈನಸ್ ಬಿ ಮಾಡಿ 3,750 ರುಪೀಸ್ ನಮ್ಮ ಹತ್ರ ಉಳಿಯುತ್ತೆ ಇದು ಓಪನಿಂಗ್ ಬ್ಯಾಲೆನ್ಸ್ ಏಪ್ರಿಲ್ ಅದೇ ಏನಾಗುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏಪ್ರಿಲ್ ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಏಪ್ರಿಲ್ ಮೇ ಏನಾಗುತ್ತೆ ಓಪನಿಂಗ್ ಆಗುತ್ತೆ ಕರೆಕ್ಟ್ ಈಗ ಇದನ್ನ ಟೋಟಲ್ ಮಾಡೋಣ 19,400 ಇದನ್ನ ಮಾಡೋಣ ಟೋಟಲ್ 7,16 ಇನ್ನೊಂದ್ಸರಿ ನೋಡಿ ಸರ್ ಇನ್ನೊಂದ್ಸರಿ ಹತ್ತು 15,17 ಆಗುತ್ತೆ ಇಲ್ಲ 6,4,7,16 ಕರೆಕ್ಟ್ ಆಗಿದೆ 16,600 ಕರೆಕ್ಟ್ ಆಗಿದೆ ಈಗ ಟೋಟಲ್ 19,400 ಅಲ್ಲಿ 16,600 ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಇಂದ ಅಂತ ಮೇ ಇದೇನಾಗುತ್ತೆ ಓಪನಿಂಗ್ ಜೂನ್ ಆಗುತ್ತೆ ಓಕೆನಾ ಈಗ ಟೋಟಲ್ ಮಾಡೋಣ 5, 8, 16, 13, 24, 12, 16, 17, 19, 1, 2 ಓಕೆನಾ ಟೋಟಲ್ ರೆಸಿಪ್ಟ್ಸ್ ನೋಡೋಣ ಪೇಮೆಂಟ್ಸ್ ನೋಡೋಣ 5, 11, 13, 1, 3, 5, 7, 10, 19, 1, 2 ಕರೆಕ್ಟ್ ಇನ್ನೆಷ್ಟು ಉಳಿದಿದೆ 100 ರೂಪಾಯಿ ಉಳಿಯುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವ್ದಕ್ಕೆ ಜೂನ್ ಸರ್ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಓಕೆನಾ ನಿಮ್ಗೆ ಇಂಪಾರ್ಟೆಂಟ್ ನೋಟ್ ನಂಬರ್ 1 ಸೇಲ್ಸ್ ಎಲ್ಲ ಅಲ್ಲಿ ತಪ್ಪು ಮಾಡ್ತೀರಾ ಮತ್ತೆ ವೇಜಸ್ ಕ್ವಾರ್ಟರ್ ಮಂತ್ ಅಂತ ಹೇಳಿದಾನೆ ಅಲ್ಲಿ ತಪ್ಪು ಮಾಡ್ತೀರಾ ಇನ್ನ ಹಾಫ್ ಮಂತ್ ಏನಂತ ಹೇಳಿದಾನೆ ಓವರ್ ಎಕ್ಸ್ ಅಂತ ಹೇಳಿದ್ದೆ ಅದನ್ನು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಈ ಮೂರು ಅಡ್ಜಸ್ಟ್ಮೆಂಟ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ ಉಳಿದಂತೆ ಇರೋವೆಲ್ಲ ಈಸಿ ಆಗಿದೆ ಓಕೆನಾ ಇದೇ ತರ ಕ್ವಶನ್ ಕೇಳಿದ್ರೆ ನೀವು ಇದೇ ತರ ಮಾಡಬೇಕಾಗುತ್ತೆ ಓಕೆನಾ ಓಕೆ ಥ್ಯಾಂಕ್ ಯು